ಮಾತಿಗೆ ತಂದುಕೊಂಡ ಬಿಡ್ರಿ ದೇವರ ವಾಕ್ಯ ಹೇಳುತ್ತದೆ ಪುರಾತನವಾದ ಕಾರ್ಯಗಳನ್ನು ನೀನು ಮರೆತು ಬಿಡ್ರಿ ಕಾರಣ ಇಗೋ ನಾನು ಹೊಸ ಕಾರ್ಯವನ್ನು ನಾನು ಮಾಡುವವನಾಗಿರುತ್ತೇನೆ ಎರಡನೇದಾಗಿ ದೇವರು ಯಾವ ಚಿಂತನೆ ದೇವರ ಅದ್ಭುತಗಳನ್ನು ಮಾಡುತ್ತಾನೆ ಕೀರ್ತನೆ 34 ಕೀರ್ತನೆ 22ನೇ ವಾಕ್ಯ ಯಾರು ದೇವರಲ್ಲಿ ಆಶ್ರಯ ಮಾಡುತ್ತಾರೋ ಅವರು ನಾಶವಾಗುವುದೇ ಇಲ್ಲ ಈ ವರ್ಷ ನಾನು ಹೇಳ್ತೇನೆ ಕರ್ತನಲ್ಲಿ ಭರವಸೆ ಇಟ್ಟಿರುವಂತ ನಿನ್ನನ್ನ ನಿನ್ನ ಕುಟುಂಬವನ್ನ ನಿನ್ನ ಭವಿಷ್ಯವನ್ನ ದೇವರು ನಾಶಪಡಿಸುವುದಿಲ್ಲ ಇವತ್ತು ನಾನು ಹೇಳ್ತೇನೆ ಇವತ್ತು ನಿಮ್ಮ ಮಕ್ಕಳಿಗೋಸ್ಕರ ನೀ ದೇವರಲ್ಲಿ ಭರವಸೆ ಇಟ್ಟಿರಬಹುದು ಇವತ್ತು ನಿಮ್ಮ ಕುಟುಂಬದಲ್ಲಿ ನೀ ದೇವರಲ್ಲಿ ಭರವಸೆ ಇಟ್ಟಿರಬಹುದು ಈ ವರ್ಷ ದೇವರು ತನ್ನ ಜನರಿಗಾಗಿ ಮಾಡಿದಂತ ವಾಗ್ದಾನ ಏನು ಗೊತ್ತ ಯಾರು ದೇವರಲ್ಲಿ ಆಶ್ರಯ ಇಡುತ್ತಾರೋ ಅವರು ನಾಶವಾಗುವುದಕ್ಕೆ ತನ್ನ ದೇವರು ಅನುಮತಿ ಕೊಡುವುದಿಲ್ಲ ಕಾರಣವೇನು ತನ್ನ ಸೇವಕರ ಪ್ರಾಣವನ್ನು ದೇವರು ವಿಮೋಚಿಸುವವನಾಗಿರುತ್ತಾನೆ ದೇವರು ಮೂರನೇದಾಗಿ ಹೇಳುತ್ತಿರುವ ಕಾರ್ಯ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ದೇವರ ಆಜ್ಞೆಗಳನ್ನು ನೆರವೇರಿಸೋದಕ್ಕೆ ನಿನ್ನ ಕಲ್ಲಾದ ಹೃದಯವನ್ನು ದೇವರು ತೆಗೆದು ಬಿಡುತ್ತಾನಲ್ಲ ದೇವರ ಚಿತ್ತದ ಕುರಿತಾಗಿ ಗಮನ ಇಲ್ಲದೆ ದೇವರ ಕಾರ್ಯಗಳ ಕುರಿತಾಗಿ ಗಮನ ಇಲ್ಲದೆ ದೇವರ ಸೇವೆ ಕುರಿತಾಗಿ ಗಮನ ಇಲ್ಲದೆ ಪರಿಶುದ್ಧತೆಯ ಕುರಿತಾಗಿ ಗಮನ ಇಲ್ಲದೆ ವಾಕ್ಯದ ಕುರಿತಾಗಿ ಗಮನ ಇಲ್ಲದೆ ದೇವರ ನನ್ನ ಕುರಿತಾಗಿ ಏನು ಬಯಸ್ತಾನೆ ಎಂದು ದೇವರ ಚಿತ್ತದ ಕುರಿತಾಗಿ ಗಮನ ಇಲ್ಲದೆ ತಮ್ಮ ಸ್ವಂತ ಪಾಡಿಗೆ ನಡೆಯುತ್ತಿರುವಂತ ದೇವರ ಮಕ್ಕಳೇ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಮಾಡುವಂತ ಕಾರ್ಯ ಬೈಬಲ್ನಲ್ಲಿ ಗಮನಿಸುತ್ತವೆ ಆತನು ಒಂದೇ ಮನಸ್ಸನ್ನ ಅವರಿಗೆ ದಯಪಾಲಿಸಿ ನೂತನ ಸ್ವಭಾವವನ್ನ ದೇವರವರಲ್ಲಿ ಹುಟ್ಟಿಸಿ ಕಲ್ಲಾದ ಹೃದಯವನ್ನೇ ದೇವರು ತೆಗೆದುಹಾಕಿ ಮೃದುವಾದ ಹೃದಯವನ್ನ ದೇವರು ದಯಪಾಲಿಸ್ತಾನೆ ಕಡೆಯದಾಗಿ ಯೆಶಾಯನು ಬರೆದ ಪ್ರವಾದಿ ಗ್ರಂಥ 11ನೇ ಅಧ್ಯಾಯದ 2ನೇ ವಾಕ್ಯ ಈ ವರ್ಷದಲ್ಲಿ ದೇವರ ಆತ್ಮನು ನಿನ್ನಲ್ಲಿ ನೆಲೆಗೊಂಡಿರುತ್ತಾನೆ ಈ ದೇವರ ಆತ್ಮನ ವಿಶೇಷತೆ ಏನು ನಿನ್ನ ಒಳಗಡೆ ಇಳಿದು ಬಂದು ಚಪ್ಪಾಳೆ ತಟ್ಟಿಸಿ ಹೋಗೋದಕ್ಕಾಗಿ ಅಲ್ಲ ಈ ಜನವರಿ ತಿಂಗಳ ಮೊದಲನೇ ದಿನದಲ್ಲಿ ದೇವರ ಆತ್ಮನು ನಿನ್ನಲ್ಲಿ ಇಳಿದು ಬರೋದ ಕಾರಣ ನಿನ್ನಲ್ಲಿರುವಂತ ಮುಗುಳುತನ ನಿನ್ನಲ್ಲಿರುವ ಹೇಳಿತನ ನಿನ್ನಲ್ಲಿರುವಂತ ಭಯ ನಿನ್ನ ಒಳಗಡೆ ನನಗೆ ಗೊತ್ತಿಲ್ಲ ಏನ್ ಮಾಡುವುದು ಅಂತ ಹೇಳುವ ಅನೇಕ ಸಂಗತಿಗಳಿದೆಯಲ್ಲ ಅದನ್ನೆಲ್ಲ ತೆಗೆದು ಹಾಕಿ ನಿನಗೆ ಜ್ಞಾನ ನಿನಗೆ ವಿವೇಕ ನಿನಗೆ ಆಲೋಚನೆ ಪರಾಕ್ರಮ ತಿಳುವಳಿಕೆ ಯಹೋವನ ಭಯ ಹುಟ್ಟಿಸತಕ್ಕಂತೆ ದೇವರ ಆತ್ಮ ನಿಮ್ಮಲ್ಲಿ ಇಳಿದು ಬರಬೇಕಾಗಿರುತ್ತಾನೆ